ರಾಜ್ಯದಾದ್ಯಂತ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದು ಲಾಕ್ಡೌನ್ ಜಾರಿಯಲ್ಲಿದೆ. ಇನ್ನು ಕೋವಿಡ್ 19 ಗೆ ಸಾಂಸ್ಕೃತಿಕ ನಗರಿ ಜನರು ತತ್ತರಿಸಿ ಹೋಗಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಮೇ ತಿಂಗಳು ಶಾಪವಾಗಿದೆ. ಮೇ ತಿಂಗಳಿನಲ್ಲಿ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಒಂದೇ ತಿಂಗಳಿನಲ್ಲಿ 66,640 ಮಂದಿಗೆ ಕೊರೋನಾ ಸೋಂಕು ಇರುವಂತದ್ದು ದೃಢವಾಗಿದೆ. ಅಷ್ಟೇ ಅಲ್ಲ, ಮೇ ತಿಂಗಳಲ್ಲಿ 320 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೂ 1640 ಸೋಂಕಿತರು ಮೃತಪಟ್ಟಿದ್ದಾರೆ. ಜೂನ್ ತಿಂಗಳ ಮೊದಲ ದಿನವೇ 15 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಕೊರೋನಾ ಸಾವಿನ ಸಂಖ್ಯೆ ಹೆಚ್ಚಳದಿಂದ ಮೈಸೂರಿಗರಲ್ಲಿ ಆತಂಕ ಮನೆ ಮಾಡಿದೆ. ಕೊರೋನಾಗೆ ಕಡಿವಾಣ ಹಾಕುವ ಸಲುವಾಗಿ ಲಾಕ್ಡೌನ್ ಜಾರಿಯಲ್ಲಿದ್ದರೂ ಕೂಡ ಯಾವುದೇ ಎಫೆಕ್ಟ್ ಆದಂತೆ ಕಂಡು ಬರ್ತಾ ಇಲ್ಲ. ಯಾಕೆಂದ್ರೆ ಕೊರೋನಾ ಪಾಸಿಟಿವ್ ಕೇಸ್ಗಳಲ್ಲಿ ಇಳಿಮುಖವೇ ಕಂಡು ಬರ್ತಾ ಇಲ್ಲ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಯಾಕೆಂದ್ರೆ 2000 ಗಡಿ ತಾಡ್ತಿದ್ದಂತಹ ಕೊರೋನಾ ಕೇಸ್ಗಳು ಈಗ 1000 ಗಡಿ ದಾಡ್ತಾ ಇದೆ. ಆದರೆ ಸಾವಿನ ಸಂಖ್ಯೆಯಲ್ಲಿ ಇಳಿಕೆ ಕಂಡು ಬರದೇ ಇರುವಂತದ್ದು ಶೋಚನೀಯ ಸಂಗತಿಯಾಗಿದೆ. ಇನ್ನು ಮೇ ತಿಂಗಳು ಅದರಲ್ಲೂ ಮೈಸೂರಿಗೆ ಶಾಪವಾಗಿ ಪರಿಣಮಿಸಿರುವಂತದ್ದು. ಮೇ ತಿಂಗಳಿನಲ್ಲೇ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ದಾಖಲಾಗಿದೆ. ಒಂದು ತಿಂಗಳಲ್ಲಿ 66,640 ಮಂದಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಮೇ ತಿಂಗಳಲ್ಲಿ 320 ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಜಿಲ್ಲೆಯಲ್ಲಿ ಇದುವರೆಗೂ 1640 ಮಂದಿ ಕೊರೋನಾ ಸೋಂಕಿತರು ಸಾವನ್ನಪ್ಪಿದ್ರೆ ಮೇ ಒಂದೇ ತಿಂಗಳಿನಲ್ಲಿ 320 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇವೆ. ಸಾವಿನ ಸಂಖ್ಯೆಯನ್ನ ಜಿಲ್ಲಾಡಳಿತ ಮುಚ್ಚಿಡ್ತಾ ಇದೆ ಅನ್ನುವಂತಹ ಆರೋಪಗಳನ್ನ ಜನಪ್ರತಿನಿಧಿಗಳೇ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಅಂದ್ರೆ ಸುಳ್ಳು ಮಾಹಿತಿಯನ್ನ ನೀಡಿದ್ರು ಕೂಡ 320 ಕೊರೋನಾ ಸೋಂಕಿತರು ಸಾವನ್ನಪ್ಪಿರುವಂತದ್ದು ದಾಖಲೆಗಳ ಪ್ರಕಾರ ಇಲ್ಲಿ ಪ್ರೂವ್ ಆಗ್ತಾ ಇರುವಂತದ್ದು ಇದು ಮೈಸೂರಿಗರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚು ಮಾಡಿದೆ. ಜೂನ್ ತಿಂಗಳು ಈಗಷ್ಟೇ ಪ್ರಾರಂಭವಾಗಿದೆ. ಜೂನ್ ತಿಂಗಳ ಮೊದಲ ದಿನವೇ 15 ಕೊರೋನಾ ಸೋಂಕಿತರು ಸಾವನ್ನಪ್ಪಿರುವಂತದ್ದು ಕಂಡು ಬಂದಿದೆ. ಕೊರೋನಾ ಬಗ್ಗೆ ಜನರಲ್ಲಿ ಇನ್ನಾದರೂ ಜಾಗೃತಿ ಮೂಡಬೇಕಾಗಿದೆ. ಕೊರೋನಾ ಸೋಂಕಿತರು ಎರಡನೇ ಅಲೆಯಲ್ಲಂತೂ ಭೀಕರವಾಗಿ ಸಾವಿನ ಪ್ರಕರಣಗಳು ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಪ್ರತಿನಿತ್ಯವೂ ಕೂಡ ಕೊರೋನಾ ಸೋಂಕಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ಪತ್ತಾ ಇದ್ದಾರೆ. ಹಾಗಿದ್ದಾಗ ಕೊರೋನಾ ಬಗ್ಗೆ ಜನರು ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗಿರುವಂತದ್ದು ಅತ್ಯವಶ್ಯಕವಾಗುತ್ತೆ. ಮೇ ತಿಂಗಳಲ್ಲಿ 66,000 ಹೆಚ್ಚು ಮಂದಿಗೆ ಸೋಂಕು ದೃಢವಾಗಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿಯಾಗಿದೆ. ಈ ಅಂಕಿ ಅಂಶಗಳನ್ನ ನೋಡಿಯಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಕೊರೋನಾ ಮೊದಲ ಅಲೆಯ ಸಂದರ್ಭದಲ್ಲಿ ಯಾರಿಗೋ ಕೊರೋನಾ ಬಂತು ದೂರದಲ್ಲಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ವಿ. ಆದ್ರೆ ಈಗ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ, ಪ್ರತಿಯೊಂದು ಬೀದಿಯಲ್ಲಿ, ಪ್ರತಿಯೊಂದು ಮನೆಗಳಲ್ಲೂ ಕೂಡ ಒಬ್ಬೊಬ್ಬರಿಗೆ ಕೊರೋನಾ ಸೋಂಕು ಇರುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಸಾರ್ವಜನಿಕರು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ, ಸಾವಿನ ಸಂಖ್ಯೆ ಏರಿಕೆ ಆದರೆ ಅಚ್ಚರಿ ಏನಿಲ್ಲ. ಇನ್ನು ಕೊರೋನಾಗೆ ಕಡಿವಾಣ ಹಾಕೋದಕ್ಕೆ ಜಿಲ್ಲಾಡಳಿತ ಹರಸಾಹಸವನ್ನು ಮಾಡ್ತಾ ಇದ್ರು ಕೂಡ ಕೊರೋನಾ ಸಾವಿನ ಸಂಖ್ಯೆ ಇಳಿಮುಖ ಆಗದೇ ಇರುವಂಥದ್ದು ಇಲ್ಲಿ ಶೋಚನೀಯ ಸಂಗತಿಯಾಗಿದೆ.